ಶ್ರೀರಂಗಪಟ್ಟಣದ ಅಲ್ಲಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಹೇಳ್ತಾರೆ, ಎಲ್ಲ ಬರೀ ಈ ಡ್ರಾಮಾ ಸಿನಿಮಾ ಟೈಪ್, ಸುಮ್ಮನೆ ಫೋಟೋ ಶೂಟ್ ಮಾಡ್ತಾರೆ. ಅವರೊಬ್ರು ಸಂಸದರಾಗಿ ಬಾಗಿನ ಕೊಡತ್ತಪ್ಪ, ಒಂದಷ್ಟು ಜನ ಬೆಂಬಲಿಗರು ಕರ್ಕೊಂಡು ಹೋಗತ್ತಪ್ಪ. ಮತ್ತೆ ಈ ರಾಷ್ಟ್ರ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದೆ. 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನದಲ್ಲಿ ಒಂದು ಡ್ಯಾಮ್ ಮೇಲೆ ನಮ್ಮ ರಾಷ್ಟ್ರ ಧ್ವಜವನ್ನು ಹಿಡಿದು ಆರಿಸೋದು ತಪ್ಪ. ಎಲ್ಲ ನಾವು ಮಾಡ್ದೆ ನಾವು ಮಾಡ್ದೆ ಅಂತಾರೆ, ನಿಜವಾದಂತ ಮೀಟಿಂಗ್ ಗಳಿಗೆ ಅಟೆಂಡ್ ಆಗಲ್ಲ ಅವರು ಅಂತ ಅವ್ರ ಮೇಲೆ ಬ್ಲೇಮ್ ಮಾಡ್ತಾರೆ ರವೀಂದ್ರ ಶ್ರೀಕಂಠಯ್ಯನವರು. ಒತ್ತಿಗೆ ಇವರೆಲ್ಲ ಎಂಪಿ 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 ಅಂತಾರಲ್ಲ, ಎಂಪಿ ಅವ್ರ ನಿದ್ದೆಗೆಟ್ಸ್ ಅವ್ರೆ. ಇವ್ರನ್ನೆಲ್ಲ ಇಟ್ಕೊಂಡು ಮಂತ್ರಿಗಳು ಇತ್ಕೊಂಡು ಶಾಸಕರು ಇಟ್ಕೊಂಡು ಸರ್ಕಾರ ಇತ್ಕೊಂಡು ಸ್ವತಃ ಮುಖ್ಯಮಂತ್ರಿಗಳಲ್ಲಿ ಮಕಾಮ್ ಔಟ್ ಗೆದ್ರಲ್ಲ, ಅವರೆಲ್ಲ ಒಂಥರ ಅವ್ರ ಮನಸ್ಸಲ್ಲಿ ಆ ಗಿಲ್ಟ್ ಫೀಲ್ ಇರ್ಬೋದು. ಅಕ್ರಮ ಗಣಿಗಾರಿಕೆ ವಿಚಾರ ಬಂದಾಗ ಜೆಡಿಎಸ್ ನ ಶಾಸಕರು ಬಂದ್ರೆ ಹೊರತು ಇನ್ ಯಾವ ಉಳಿದ ದಿಶಾ ಸಭೆಗೆ ಬಂದಿದ್ದಾರೆ, ಇವ್ರಿಗೇನ್ ಬದ್ಧತೆ ಇದೆ? ಅವ್ರೇನ್ ಸಕ್ರಮದ ವಿರುದ್ಧ ಅಲ್ಲ, ಅಕ್ರಮ ಗಣಿಗಾರಿಕೆ ಮಾಡಿ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಅದೆಷ್ಟು ಸಾವಿರಾರು ಕೋಟಿ ಲಾಸ್ ಆಗಿದೆ, ರಾಜಧನವನ್ನೇ ಕಟ್ಟಿರ್ಬೋದು. ಹಂಗಾಗಿ ಅವರು ಆ ವಿಚಾರದಲ್ಲಿ ನೋಡಿದ್ರಿ, ಇವನ್ ಮೈ ಶುಗರ್ ವಿಚಾರದಲ್ಲಿ ಅವ್ರ ಬದ್ಧತೆ ನನಗೆ ಬಹಳ ಹತ್ತಿರದಿಂದ ನೋಡಿದೀನಿ. ಜನಾಶೀರ್ವಾದ ಇರೋದಕ್ಕೆ ಇವ್ರು ಸಂಸದರಾಗಿರೋದು, ಅವರು ಶಾಸಕರಾಗಿರೋದು ಅದೊಂಥರ ಆರೋಗ್ಯಕರವಾಗಿರ್ಬೇಕು. ಸಂವಿಧಾನದ ವ್ಯಾಪ್ತಿಯಲ್ಲಿ ಅವರ ವ್ಯಾಪ್ತಿಯಲ್ಲಿ ಏನೇನು ಬರುತ್ತೆ ಆ ಕೆಲಸ ಮಾಡ್ತಾರೆ, ಶಾಸಕರು ಏನೇನು ಅವ್ರ ವ್ಯಾಪ್ತಿಯಲ್ಲಿ ಬರಬೇಕು ಆ ಕೆಲಸ ಮಾಡ್ತಾರೆ. ನಮಗೆ ಪಾಸ್ ಆ ಫೇಲ ಹೇಳೋರು ಯಾರು 5 ವರ್ಷಕ್ಕೊಂದ್ಸತಿ? ಆ ಜನಕ್ಕೆ ಬಿಟ್ಬಿಡೋಣ, ನೀವ್ಯಾಕೆ ಕಿತ್ತಾಡ್ತೀರಾ? ನಿಮ್ ಕೆಲಸ ನೀವು ಮಾಡಿ, ನಿಮಗ್ ಬರೋ ಮಾರ್ಕ್ಸ್ ನಿಮ್ಗೆ ಜನ ಕೊಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹೋಗಿ ಬಂದು ಯಾಕೆ ಅವ್ರ ಬಗ್ಗೆ ನೀವು ಮಾತಾಡ್ಕೊಂಡು ಲೈಮ್ ಲೈಟ್ ಅಲ್ಲಿ ಇರಬೇಕು ಅಂತ ಬಯಸ್ತೀರಾ? ಈ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಸುಮಲತಾ ಅವ್ರಿಗೆ ಇದೇ ಕ್ಷೇತ್ರದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಕೂಡ ಸಪೋರ್ಟ್ ಮಾಡಿದ್ರು, ಚಲರಾಯಸ್ವಾಮಿ ಅವ್ರು ಮಾಡಿದ್ರು, ನಾರಾಯಣಸ್ವಾಮಿ ಮಾಡಿದ್ರು, ಎಲ್ಲಾ ಕಾಂಗ್ರೆಸ್ ನಾಯಕರು ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ರೈತ ಸಂಘ ವಿಶೇಷವಾಗಿ ಬಿಜೆಪಿ ಅದರಲ್ಲೂ ಪ್ರಧಾನಮಂತ್ರಿ ಅವ್ರು ಬಂದು ಅಂಬರೀಶ್ ಅವ್ರ ಬಗ್ಗೆ ಮಾತಾಡಿ ಮತವನ್ನ ಕೇಳುವಂಥದ್ದು ಒಂಥರ ಏನು ಅಂದ್ರೆ, ಎಲ್ಲರೂ ಆಶೀರ್ವಾದ ಮಾಡಿದ್ರು, ಮಂಡ್ಯ ಸ್ವಾಭಿಮಾನವನ್ನು ಎತ್ತಿ ಹಿಡಿದ್ರು. ಸೊ ಬಿಜೆಪಿಗೆ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂತ. ಎಸ್ ಎಂ ಕೃಷ್ಣ ಸಾಹೇಬರು ಸುದೀರ್ಘವಾದಂತ ರಾಜಕಾರಣವನ್ನ ಕಾಂಗ್ರೆಸ್ ಅಲ್ಲಿ ಮಾಡಿ ಬಿಜೆಪಿಗೆ ಹೋಗ್ಲಿಲ್ವಾ? ಚಲರಾಯ ಸ್ವಾಮಿ ಅವರು ಸುದೀರ್ಘವಾದ ರಾಜಕಾರಣವನ್ನ ಜೆಡಿಎಸ್ ಅಲ್ಲಿ ಮಾಡಿ ಕಾಂಗ್ರೆಸ್ ಬರ್ಲಿಲ್ವಾ? ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಂಥರ ಭಾವನಾತ್ಮಕವಾಗಿ ಎಲ್ಲರನ್ನು ಯಾಮಾರಿಸ್ತಾರೆ ಅಂತ ಅನ್ಸುತ್ತೆ. ಬಿಜೆಪಿಗೆ ಹೋದಾಗ ಆ ಹಿಂದಿನ ಬೆಂಬಲ ಕಂಟಿನ್ಯೂ ಆಗುತ್ತೆ ಅನ್ಸುತ್ತೆ ತಮ್ಗೆ? ಬಿಜೆಪಿ ಪರವಾದಂತ ಅಲೆ ನಮ್ ಜಿಲ್ಲೆಯಲ್ಲಿ ಇದೆ, ನಾವು ಬಿಜೆಪಿಗೆ ಮತ ಕೊಡ್ತೀವಿ ಅಂತ ಜನ ತೋರಿಸ್ತೀವಿ. ಸುಮ್ಮನೆ ಅವ್ರು ಮಾತಾಡ್ತಾರೆ, ರಾಜಕಾರಣದ ವಿಚಾರ ಬಂದಾಗ ಅಭಿಷೇಕ ಸಚಿ ಎಂದಾಗ ನಾನು ಸಚಿನ ಆಯ್ಕೆ ಮಾಡ್ಕೋತೀನಿ, ಸಚಿಗ ಅದನ್ನ ಮುಂದಕ್ಕೆ ನಾನು ಮೂವ್ ಮಾಡ್ತೀನಿ, ಸಚಿ ಪರವಾಗಿ ನಿಲ್ತೀನಿ ಅಂತ ಹೇಳ್ತಾರೆ. ಒಂದಷ್ಟು ಕಾರ್ಯಕರ್ತರ ಅಭಿಪ್ರಾಯ, ಜಿಲ್ಲೆಯ ಅಭಿವೃದ್ಧಿ, ಮುಂದಿನ ರಾಜಕೀಯ ಭವಿಷ್ಯ ಇವೆಲ್ಲವನ್ನು ನೋಡಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ಮಾಡ್ತಾರೆ ಅಂತ ನಾನು ಬಯಸಿದ್ದೀನಿ. 3 ದಶಕಗಳಿಂದ ಕಳೆದ 30-35 ವರ್ಷದಿಂದ 2 ಫ್ಯಾಮಿಲಿ, ಆ ನಡುವೆ ನೀವು ಈ ಹೋರಾಟ ಕೊಟ್ಟು ರಾಜಕಾರಣ ಮಾಡೋದು ಈಸಿ ಅನ್ಕೊಂಡಿದ್ದೀರಾ? ವೈರತ್ವದ ರಾಜಕಾರಣ ಅಲ್ಲ, ನಂದು ಸೇವಾ ಮನೋಭಾವದ ರಾಜಕಾರಣ, ಮತ್ತೆ ನಂದು ಕುಟುಂಬ ರಾಜಕಾರಣ ಅಲ್ಲ, ಇದು ನನ್ನ ತಲೆಗೆ ಲಾಸ್ಟ್. ಮಂಡ್ಯ ಜನ ಒತ್ತು ಮೆರೆಸ್ತಾರೆ, ಅತಿ ಆದಾಗ ಅವ್ರನ್ನ ಎತ್ತ ಹಾಕ್ತಾರೆ. 99ರ ಚುನಾವಣೆಯಲ್ಲಿ ಪಾರ್ವತಮ್ಮನವ್ರನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಸಿದ್ರು. ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡರಿಗೆ ಠೇವಣಿ ಹೋಯ್ತು. ಎಗೇನ್ 2004ರಲ್ಲಿ ವಿಜಯಲಕ್ಷ್ಮಿ ಅಮ್ಮನವ್ರು ಗೆಲ್ತಾರೆ. ಎಷ್ಟೋ ಹಳ್ಳಿಗಳ ಕಡೆ ಪಾರ್ವತಮ್ಮನವ್ರನ್ನ ಒಳಗಡೆ ಬಿಟ್ಕೊಳ್ಳಕ್ ವಿರೋಧ ಮಾಡ್ತಾರೆ. ನಮ್ ಜನ ಕೊಟ್ಟು ನೋಡ್ತಾರೆ, ಕಿತ್ಕೊಂಡು ನೋಡ್ತಾರೆ. ಸಚಿದಾನಂದ ಕಂಟೆಸ್ಟ್ ಮಾಡ್ಲಾಗಿ ಕಾಂಗ್ರೆಸ್ ವೋಟ್ನೆ ಕೇಳ್ತಾವ್ರ ಅವರು, ಇದು ಜೆಡಿಎಸ್ ಕನ್ಕುಲ ಆಗ್ಬಿಡುತ್ತೆ ಅಂತ ಒಂದಷ್ಟು ಜನ ಮಾತಾಡ್ತಾರೆ. ನಾನು ಯಾರನ್ನ ಗೆಲ್ಸಕ್ಕೋ ಸೋಲ್ಸಕ್ಕೋ ರಾಜಕಾರಣ ಮಾಡಬೇಕಾಗಿಲ್ಲ, ಮತ್ತೆ ನಾನು ನನ್ನ ಎದುರಾಳಿಗಳ ಪ್ಲಸ್ ಮೈನಸ್ ನನಗೆ. ಅರಕೆರೆಯವರ ಅಧಿಪತ್ಯ ಸಾಮ್ರಾಜ್ಯ ಕೊತ್ತತಿ 1-2 ಹೋರಾಟ ಇವೇನನ್ನು ಚರ್ಚೆ ಆಗ್ತಿದೆ ಲೋಕಲ್ ಅಲ್ಲಿ, ಏನ್ ಕತೆ ಇದು ಅಂತ? ಪ್ರತಿಯೊಬ್ಬರು ಮತದಾರರ ಪ್ರತಿಯೊಂದು ಗ್ರಾಮದ ಜನರ ಮನ್ಸ್ ಗೆಲ್ಲಬೇಕು, ಅವರ ಸಂಪೂರ್ಣವಾದ ಪ್ರೀತಿದಾಯಕ ಆಶೀರ್ವಾದ ತಗೊಂಡೆ ನಾವು ವಿಧಾನಸೌಧಕ್ಕೆ ಹೋಗ್ಬೇಕು. ನಂಜುಂಡೇಗೌಡರ ಸ್ಥಿತಿಗತಿಯನ್ನು ಮುಂದಿನ ಚುನಾವಣೆಗೆ ತುಂಬಾ ಮುಂದುವರೆದು ಮಾತಾಡೋದು ಬಹಳ ದೊಡ್ಡ ಮಾತಾಡ. ಸಚ್ಚಿದಾನಂದ ಅವ್ರಿಗೆ ಈ ಕಾನ್ಫಿಡೆನ್ಸ್ ಇದೆಯಲ್ಲ, ನಾನು ಮುಂದಿನ ಚುನಾವಣೆ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್, ಕಾರಣ ಏನು? ಯಾಕೆ ಶ್ರೀರಂಗಪಟ್ಟಣ ಜನ ಓಟ್ ಹಾಕ್ಬೇಕು ಅಂತ? ಜೀವನದಲ್ಲಿ 2 ಸಾಧ್ಯ, ಒಂದು ಕೊಟ್ಟು ಹೋಗ್ಬೇಕು, ಒಂದು ಬಿಟ್ಟು ಹೋಗ್ಬೇಕು. ಕ್ಷೇತ್ರನ ಇಡೀ ರಾಜ್ಯ ತಿರುಗಿ ನೋಡ್ಬೇಕು. ಸಚಿ ಕೇವಲ ರಾಜಕಾರಣಿ ಇಲ್ಲ, ಸಚಿದಾನಂದ್ ಸಿನಿಮಾ ನಿರ್ಮಾಪಕ ಕೂಡ ಆಗ್ತಾ ಇದ್ದಾರೆ. ಅದು ಚಲನಚಿತ್ರ ದರ್ಶನ್ ಅವ್ರಿಗೆ
ಅವರು ನಿಮ್ಮ ಪರವಾಗಿ ಚುನಾವಣೆ ಪ್ರಚಾರಕ್ಕೆ ಬರ್ತಾರ ಏನ್ ಕತೆ ಹಂಗಂತ ಅವ್ರನ್ನ ಅವ್ರ ಹೆಸರು ಬಳಸ್ಕೊಂಡು ದುರುಪಯೋಗ ಮಾಡ್ಕೋಬೇಕು ಅನ್ನೋದು ನಾನೇನಿಲ್ಲ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ಮನ್ಸು ಮಾಡಿದ್ರೆ ಇಡೀ ರಾಜ್ಯ ತಿರುಗಿ ನೋಡುವಂಗೆ ಮಾಡ್ಬೋದು ನಮ್ಮ ಡ್ಯಾಮ್ ನೀರನ್ನ ಇಡೀ ಬೆಂಗಳೂರವರೆಲ್ಲ ಕುಡಿತಾರಲ್ಲ ಒಂದನೇ ಅಂತ ಎರಡನೇ ಅಂತ ಈಗ ಆರನೇ ಅಂತ ಏಳನೇ ಅಂತ ಆಗಿರ್ಬೋದು ಇನ್ನೊಂದು ಎರಡ್ ಮೂರ್ ಅಂತ ಆದ್ರೆ ಈ ನೀರ್ನೆಲ್ಲ ಕುಡಿಯಕ್ ಇಟ್ಕೋತಾರೆ ರೈತರೆಲ್ಲ ಎಲ್ಗ ಹೋಗ್ಬೇಕು ರೈತರ ಮಕ್ಳು ಎಲ್ಗ ಹೋಗ್ಬೇಕು ಇಲ್ಲಿಂದ ಎಷ್ಟೋ ಕೈಗಾರಿಕೆಗಳಿಗೆ ಎಷ್ಟೋ ಐಟಿ ಪಾರ್ಕ್ ಗಳಿಗೆ ಕುಡಿಯ ನೀರ್ ತಗೊಂಡೋಗವ್ರಲ್ಲ ಬೆಂಗಳೂರಲ್ಲ ಬೆಂಗಳೂರು ಭೂಮಿಲಿ ಕೋಟಿ ಕೋಟಿ ದುಡಿತಾ ಇದಾರಲ್ಲ ಅವ್ರ ಕನಿಷ್ಠ ಒಂದ್ಸತ್ತಾದ್ರೂ ರೈತರ ಬಗ್ಗೆ ರೈತರ ಮಕ್ಳ ಬಗ್ಗೆ ಶ್ರೀರಂಗಪಟ್ಟಣ ತಾಲೂಕ್ ಬಗ್ಗೆ ಯೋಚನೆ ಮಾಡಿದಾರ ಅವ್ರ ಬಾತ್ರೂಮ್ ಗೆ ಹೋಗಿ ಫ್ಲಶ್ ಮಾಡಿದ್ರೆ 20 ಲೀಟರ್ ನೀರು ಹೊಟೈತೆ ಸ್ನಾನ ಮಾಡಿದ್ರೆ 106 ಲೀಟರ್ ಹೊಟೈತದೆ ಒಬ್ಬ ರೈತರು ಕಾವೇರಿ ವಿಚಾರವಾಗಿ ಹೋರಾಟ ಮಾಡುವಾಗ ಅವರೆಲ್ಲ ಸುಮ್ಮನೆ ಇರ್ತಾರೆ ಇವೆಲ್ಲವೂ ಕೂಡ ವಿಷನ್ ಇಟ್ಕೊಂಡಿದ್ದೀರಿ ಇದಕ್ಕೆ ತಕ್ಕಂತೆ ಶ್ರೀರಂಗಪಟ್ಟಣ ಜನ ರಿಸಲ್ಟ್ ಕೊಡ್ತಾರೆ ಅನ್ನೋ ಭರವಸೆ ಇದೆಯೇ ಅಂತ ಸರ್ ಈ ತಾಲೂಕಿನ ಜನ ಎಲ್ಲರಿಗೂ ಆಶೀರ್ವಾದ ಮಾಡಿದಂಗ ನನಗೊಂದು ಆಶೀರ್ವಾದ ಮಾಡ್ಲಿ ಒಂದು ಬಾರಿ ಇಡೀ ವಿಶ್ವ ತಿರುಗಿ ನೋಡಬೇಕು ಮೈಸೂರಿನ ಸಂಸ್ಥೆ ಇದು ರಾಜಧಾನಿ ಶ್ರೀರಂಗಪಟ್ಟಣ ಆಗಿತ್ತು ಅಗೈನ್ ಆ ವೈಭವಿತ ಪೂರ್ವಕವಾಗಿ ನಮ್ಮ ಸಂಸ್ಕೃತಿ ನಮ್ಮ ಹಿಂದುತ್ವ ಒಟ್ಟಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಹೇಳ್ತಾರಲ್ಲ ಇದನ್ನ ನಾನು ಮಾಡಿ ತೋರಿಸ್ತೀನಿ